ಹಾಯ್ ಎಲ್ಲರೂ ನಮಸ್ಕಾರ. ಸಪ್ತ ಸಾಗರದ ಆಚೆ ಎಲ್ಲೋ ರಿವ್ಯೂ ಹೇಳೋದಕ್ಕೆ ತುಂಬ ಕಷ್ಟ ಆಗೋ ಒಂದು ಸಿನಿಮಾ, ಅಷ್ಟು ಭಾವನೆಗಳಿಂದ ತುಂಬಿಕೊಂಡಿರುವಂಥ ಒಂದು ಸಿನಿಮಾ, ತುಂಬ ತುಂಬ ಪ್ಯೂರ್ ಆಗಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ಏನು ಏನಂದರೆ ಏನು ಒಂದು ಒಂದು ಸಣ್ಣ ಗಾತ್ರದಷ್ಟು ಮ್ಯಾನಿಪ್ಯುಲೇಷನ್ ಇಲ್ಲ, ಅಷ್ಟು ಅದ್ಭುತವಾಗಿ ಒಂದು ಕಥೆಯನ್ನು ಇಷ್ಟು ಇಮೋಷ್ನಲ್ ಆಗಿ ಅದನ್ನು ಹೇಳಿದ್ದಿದೆಯಲ್ವ. ಸ್ಪೆಷಲಿ ಚರಣ್ ರಾಜ್ ಅವರ ಮ್ಯೂಸಿಕ್ಕು ಆ್ಯಂಡ್ ಹೇಮಂತ್ ರಾಯರು ಮತ್ತು ಗುಂಡು ಅವರ ಬರವಣಿಗೆ ಆ್ಯಂಡ್ ಹೇಮಂತ್ ರಾಯರ ಡೈರೆಕ್ಷನ್ ಅದ್ಭುತವಾಗಿ ಮೂಡಿಬಂದಿದೆ. ಆ್ಯಂಡ್ ಅದ್ರ ಜೊತೆಗೆ ಕನ್ನಡಕ್ಕೆ ಈ ಥರದ ಒಂದು ಪ್ಯೂರ್ ಲವ್ ಸ್ಟೋರಿಯನ್ನು ಖಂಡಿತವಾಗಲೂ ಆ ಒಂದು ಅಗ್ರಗಣ್ಯ ಸ್ಥಾನದಲ್ಲಿ ಸಪ್ತಸಾಗರದ ಆಚೆಯಲ್ಲಿ ನಿಲ್ಲುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಪರ್ಫಾರ್ಮೆನ್ಸಸ್ಸು ಪ್ರತಿ ಒಬ್ಬ ನಟನೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ರಕ್ಷಿತ್ ಕರಿಯರಿನ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು. ಆ್ಯಂಡ್ ರುಕ್ಮಿಣಿ ಅವ್ರ ಬಗ್ಗೆ ಅಂತೂ ಹೇಳಲೇಬೇಕು, ಯಾಕಂದರೆ ಕನ್ನಡ ಚಿತ್ರರಂಗದ ಒಂದು ಆಸ್ತಿ ಆಗ್ತಾರೆ ಅವರು. ನಮ್ಮಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ಅದ್ಭುತ ಕಲಾವಿದರುಗಳು ಬರ್ತಾ ಇದ್ದಾರೆ, ಆದರೆ ಸಪ್ತಸಾಗರದ ಆಚೆಯಲ್ಲಿ ಸಿನಿಮಾದಲ್ಲಿ ರುಕ್ಮಿಣಿ ಅವರ ಪರ್ಫಾರ್ಮೆನ್ಸ್ ನೋಡಿದಾಗ ಕನ್ನಡದಕ್ಕೆ ಒಂದು ಒಂದು ಹೆಮ್ಮೆಯ ಕಲಾವಿದೆಯಾಗಿ ಅವ್ರು ಬೆಳೀತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ಇದಕ್ಕೆ ರಿವ್ಯೂಗಳು ಕೇಳೋದಕ್ಕೆ ಹೋಗ್ಬಿಡಿ, ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಯಾಕಂದರೆ ಸಿನಿಮಾ ನೋಡ್ಕೊಂಡು ಆಚೆ ಬಂದಾಗ ಹೇಳೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನನಗೊಂದು ಸ್ವಲ್ಪ ಗ್ಯಾಪ್ ಸಿಕ್ತು, ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಿನಿಮಾ ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬಿ ಸೈಡ್ ಕೂಡ ಬರ್ತಿದೆ, ಅದರದ್ದು ಕೂಡ ಒಂದು ಗ್ಲಿಮ್ಸಸ್ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ರಾಯ್ ಆ್ಯಂಡ್ ಟೀಮ್ಗೆ ಇಂಥ ಒಂದು ಸಿನಿಮಾನ ಕನ್ನಡ ಚಿತ್ರವನ್ನು ಕೊಟ್ಟಿದ್ದೆ, ಕನ್ನಡ ಪ್ರೇಕ್ಷಕರು ಕೊಟ್ಟಿದ್ದೆ. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಸಿನಿಮಾ ಹೆಂಗಿದೆ ಅಂತಂದರೆ ಇವಳು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಹಾಯ್ ಎಲ್ಲರೂ ನಮಸ್ಕಾರ. ಸಪ್ತಸಾಗರದ ಆಚೆಯಲ್ಲೂ ರಿವ್ಯೂ ಹೇಳೋದಕ್ಕೆ ತುಂಬ ಕಷ್ಟ ಆಗೋ ಒಂದು ಸಿನಿಮಾ, ಅಷ್ಟು ಭಾವನೆಗಳಿಂದ ತುಂಬಿಕೊಂಡಿರುವಂಥ ಒಂದು ಸಿನಿಮಾ, ತುಂಬ ತುಂಬ ಪ್ಯೂರ್ ಆಗಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ಏನು ಏನಂದರೆ ಏನು ಒಂದು ಒಂದು ಸಣ್ಣ ಗಾತ್ರದಷ್ಟು ಮ್ಯಾನಿಪ್ಯುಲೇಷನ್ ಇಲ್ಲ, ಅಷ್ಟು ಅದ್ಭುತವಾಗಿ ಒಂದು ಕಥೆಯನ್ನು ಇಷ್ಟು ಇಮೋಷ್ನಲ್ ಆಗಿ ಅದನ್ನು ಹೇಳಿದ್ದಿದೆಯಲ್ವ. ಸ್ಪೆಷಲಿ ಚರಣ್ ರಾಜ್ ಅವರ ಮ್ಯೂಸಿಕ್ಕು ಆ್ಯಂಡ್ ಹೇಮಂತ್ ರಾಯರು ಮತ್ತು ಗುಂಡು ಅವರ ಬರವಣಿಗೆ ಆ್ಯಂಡ್ ಹೇಮಂತ್ ರಾಯರ ಡೈರೆಕ್ಷನ್ ಅದ್ಭುತವಾಗಿ ಮೂಡಿಬಂದಿದೆ. ಆ್ಯಂಡ್ ಅದ್ರ ಜೊತೆಗೆ ಕನ್ನಡಕ್ಕೆ ಈ ಥರದ ಒಂದು ಪ್ಯೂರ್ ಲವ್ ಸ್ಟೋರಿಯನ್ನು ಖಂಡಿತವಾಗಲೂ ಆ ಒಂದು ಅಗ್ರಗಣ್ಯ ಸ್ಥಾನದಲ್ಲಿ ಸಪ್ತಸಾಗರದ ಆಚೆಯಲ್ಲೂ ನಿಲ್ಲುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಪರ್ಫಾರ್ಮೆನ್ಸಸ್ಸು ಪ್ರತಿ ಒಬ್ಬ ನಟನೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ರಕ್ಷಿತ್ ಕರಿಯರಿನ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು. ಆ್ಯಂಡ್ ರುಕ್ಮಿಣಿ ಅವ್ರ ಬಗ್ಗೆ ಅಂತೂ ಹೇಳಲೇಬೇಕು, ಯಾಕಂದರೆ ಕನ್ನಡ ಚಿತ್ರರಂಗದ ಒಂದು ಆಸ್ತಿ ಆಗ್ತಾರೆ ಅವರು. ನಮ್ಮಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ಅದ್ಭುತ ಕಲಾವಿದರುಗಳು ಬರ್ತಾ ಇದ್ದಾರೆ, ಆದರೆ ಸಪ್ತಸಾಗರದ ಆಚೆಯಲ್ಲಿ ಸಿನಿಮಾದಲ್ಲಿ ರುಕ್ಮಿಣಿ ಅವರ ಪರ್ಫಾರ್ಮೆನ್ಸ್ ನೋಡಿದಾಗ ಕನ್ನಡದಕ್ಕೆ ಒಂದು ಒಂದು ಹೆಮ್ಮೆಯ ಕಲಾವಿದೆಯಾಗಿ ಅವ್ರು ಬೆಳೀತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ಇದಕ್ಕೆ ರಿವ್ಯೂಗಳು ಕೇಳೋದಕ್ಕೆ ಹೋಗ್ಬಿಡಿ, ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಯಾಕಂದರೆ ಸಿನಿಮಾ ನೋಡ್ಕೊಂಡು ಆಚೆ ಬಂದಾಗ ಹೇಳೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನನಗೊಂದು ಸ್ವಲ್ಪ ಗ್ಯಾಪ್ ಸಿಕ್ತು, ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಿನಿಮಾ ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬಿ ಸೈಡ್ ಕೂಡ ಬರ್ತಿದೆ, ಅದರದ್ದು ಕೂಡ ಒಂದು ಗ್ಲಿಮ್ಸಸ್ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ರಾಯ್ ಆ್ಯಂಡ್ ಟೀಮ್ಗೆ ಇಂಥ ಒಂದು ಸಿನಿಮಾನ ಕನ್ನಡ ಚಿತ್ರವನ್ನು ಕೊಟ್ಟಿದ್ದೆ, ಕನ್ನಡ ಪ್ರೇಕ್ಷಕರು ಕೊಟ್ಟಿದ್ದೆ. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಸಿನಿಮಾ ಹೆಂಗಿದೆ ಅಂತಂದರೆ ಇವಳು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ.